2014 ರಿಂದ ಈಚೆಗೆ ಸುಮಾರು 20 25 ಜನ ದೊಡ್ಡ ದೊಡ್ಡ ಉದ್ಯಮದಾರರ 10 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ ಯಾರ್ದು 10 ಲಕ್ಷ ಕೋಟಿ ಎಲ್ಐಸಿ ಯ 36000 ಕೋಟಿ ಅದಾನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಎಸ್ಬಿ ಇದು ಸುಮಾರು 80000 ಕೋಟಿ ಅಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಎಲ್ಐಸಿ ಇರಬಹುದು ಎಸ್ಬಿ ಇರಬಹುದು ಯಾರ್ ದುಡ್ಡಿದೆ ಅಲ್ಲ ಸಾರ್ವಜನಿಕರ ಹಣ ಇವತ್ತು ಹಿಡನ್ಬರ್ಗ್ ವರದಿ ಬಂದ ಮೇಲೆ ಎಲ್ಐಸಿ ಒಂದಕ್ಕೇನೆ 18,000 ಕೋಟಿ ಇವತ್ತು ನಷ್ಟ ಆಗಿದೆ ಮೋದಿಯವರ ಸರ್ಕಾರ 2014 ರಿಂದ ಈಚೆಗೆ ಸುಮಾರು 20 25 ಜನ ದೊಡ್ಡ ದೊಡ್ಡ ಉದ್ಯಮದಾರರ 10 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಯಾರ್ದು 10 ಲಕ್ಷ ಕೋಟಿ ನಮ್ಮ ದುಡ್ಡದು ಸಾರ್ವಜನಿಕರ ದುಡ್ಡು ಈ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಅದು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇವತ್ತು ಅದಾನಿ ಅವರ ಕಂಪ್ನಿಗಳಿಗೆ ಸುಮಾರು 10 ಲಕ್ಷ ಕೋಟಿ ನಷ್ಟ ಆಗಿದೆ ಅವರು ಸ್ವಂತ ಗಳಿಸಿದ್ದಾದರೆ ಓಕೆ ಆದರೆ ಇದು ಎಲ್ ಐ ಸಿ ಹಣ ಸಾರ್ವಜನಿಕರದು ಎಸ್ ಬಿ ಐ ಇದು ಸಾರ್ವಜನಿಕರ ಹಣ ಅದರ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಪಾರ್ಲಿಮೆಂಟಲ್ಲಿ ಕೂಡ ಇದು ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಪಾರ್ಲಿಮೆಂಟಲ್ಲಿ ಅದಕ್ಕೆ ನಾವು ನಮ್ಮ ಒತ್ತಾಯ ಏನು ಅಂದರೆ ಸುಪ್ರೀಂ ಕೋರ್ಟ್ನ ಹಾಲಿ ಮುಖ್ಯ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅಥವಾ ಎರಡೂ ಪಾರ್ಲಿಮೆಂಟ್ನ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಇರುತ್ತೆ ಆ ಕಮಿಟಿ ಮುಖಾಂತರ ತನಿಖೆ ಆಗಬೇಕು ಅಂತೇಳಿ ನಾವು ಇವತ್ತಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈಗ ದೇಶದ ಪ್ರಧಾನಮಂತ್ರಿ ಯಾರು ಮೋದಿಯವರು ಬಿ ಜೆ ಪಿ ಸರ್ಕಾರ ನಡೆಸ್ತಿರ್ತಕ್ಕಂಥವ್ರು ಯಾರು ಮೋದಿಯವರು ಅಮಿತ್ ಶಾ ಅವರು ಮತ್ತು ಇನ್ನು ಅವರೆಲ್ಲ ಟೀಮು ಯಾರು ಹೆಡ್ ಆಗಿರ್ತಾರೋ ಅವ್ರದ್ದೇ ಜವಾಬ್ದಾರಿ ಅದರಿಂದ ಬಿ ಜೆ ಪಿ ಸರ್ಕಾರ ಒಟ್ಟಾರೆಯಾಗಿ ಅದರ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರದ್ದೇ ಜವಾಬ್ದಾರಿ ಇವತ್ತು ಇಡೀ ದೇಶದ ಸಂಪತ್ತು ಕೆಲವೇ ಬೆರಳೆಣಿಕೆಯಷ್ಟು ಜನರ ಕೈಯಲ್ಲಿ ಸೇರ್ತಾ ಇದೆ ಇವತ್ತು ಮತ್ತು ನಮ್ಗೆ ನ್ಯಾಯ ಸಿಗಬೇಕಷ್ಟೇ ಸಾರ್ವಜನಿಕರ ಹಣ ಪೋಲಾಗಬಾರ್ದು